ಸಂದರ್ಭದಲ್ಲಿ ಸರ್ ಅದನ್ನು ಹೊರತುಪಡಿಸಿ ಬೇರೆ ಏನಾದ್ರು ಸಿನಿಮಾ ಅದ್ರ ಬಗ್ಗೆ ಮಾತಾಡ್ತಿದ್ರ ಅಂತಂದ್ರೆ ಸಿನಿಮಾ ಬಗ್ಗೆ ಅಂದ್ರೆ ಅವ್ರು ಬಂದಾಗ ಹೊಸ ಫಿಲಮ್ ರಿಲೀಸ್ ಆಗ್ತಾ ಇತ್ತು ಆವಾಗ ಕೇಳೋರು ಸತೀಶ್ ಸರ್ ನನ್ನನ್ನು ನಾಳೆ ಬರ್ತಾರೆ ಎಲ್ಲ ನೋಡಕ್ಕೆ ಬಂದವರು ಏನು ಹೇಳ್ತಾರೆ ಅಂದ್ರೆ ನಮ್ಮ ಅಭಿಮಾನಿಗಳು ನಮ್ಮ ಸ್ನೇಹಿತರು ಎಲ್ಲ ನಾನು ಎಲ್ಲಿ ಬೇಜಾರು ಮಾಡ್ಕೋತೀನೋ ಅಂತ ಫಿಲಂ ಚೆನ್ನಾಗಿದೆ ಕಲೆಕ್ಷನ್ ಚೆನ್ನಾಗಿದೆ ಅಂತ ಹೇಳ್ತಾರೆ ನನಗೆ ಅದು ಬೇಡ ನೀವು ಯಾರಾದರೂ ಪರಿಚಯ ಇದ್ದರೆ ಹೊರಗಡೆ ನಿಮ್ಮ ಸ್ನೇಹಿತರುಗಳಿಗೆ ಫೋನ್ ಮಾಡಿ ನಾಳೆ ಬಂದಾಗ ಒಂದು ಸ್ವಲ್ಪ ಆ ಫಿಲಮ್ ಬಗ್ಗೆ ಹೇಳಿ ಯಾಕೆ ಹೇಳಿದ್ರೆ ನನ್ನ ಮೇಲೆ ಪ್ರೊಡ್ಯೂಸರ್ಸ್ಗಳು ಎಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ಮಾಡಿ ಇವತ್ತು ನೋಡಿ ನಾನು ಇಲ್ಲಿದಿರೋ ಹೊರಗಡೆ ಇದ್ದಿದ್ದರೆ ಎಷ್ಟೊಂದು ಜನ ಅಭಿಮಾನಿಗಳ ಜೊತೆ ಸಂಭ್ರಮವಾಗಿ ಕಾಲ ಕಳೀತಾ ಇದ್ದೆ ಇವತ್ತು ಇಲ್ಲಿ ಬಂದು ಭಾಳ ಫೀಲ್ ಆಗ್ತಾ ಇದೆ ಇನ್ನು ಮುಂದೆ ಈ ರೀತಿ ಆಗದೇ ಇದ್ದಂಗೆ ನಾನು ಮಾಡ್ತೇನೆ ಅಂತ ಹೇಳ್ತಾಯಿದ್ರು ಅಮ್ಮ ಎಲ್ಲ ಆಯಿತು ರಿಲೀಸ್ ಆರ್ಡ್ರ್ ಬಂತು ಖುಷಿಯಾಗಿ ಬಂದು ನಂತರ ಏನಾಯ್ತು ಅಂದರೆ ಅವ್ರ ಲಾಯರು ಎಲ್ಲ ಬಂದು ಹೋಗ್ಬೇಕಾದಾಗ ಸುಬ್ರ ಚಾಮನ್ ಅಂದ್ಕೊಂಡು ಸತೀಶ್ ಸಾರ್ ಎಲ್ರಿಗೂ ಹೋಗ್ಬಿಟ್ಟು ಬರ್ತೀನಿ ಸಾರ್ ಅಂದರು ನಮಗೆಲ್ಲ ಅನ್ನಿಸ್ತು ನಾವು ಹೋಗುವಾಗ ಮೊದಲೇ ಅವ್ರು ಯಾರಾದ್ರೂ ಬಂದಾಗಲೇ ಹೇಳ್ಬಿಡ್ತೀವಿ ಏಯ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬೇಡ ಹೋಗ್ತೀನಿ ಅಂದ್ಬಿಟ್ಟು ಹೋಗು ಅಂದ್ಬಿಟ್ಟು ಅಂತ ಅದೇನು ದೇವ್ರು ಯಾವ ಟೈಮಲ್ಲಿ ಹೇಳಿದ್ರು ಏನೋ ಕಾಕತಾಳಿಯ ಪುನಃ ಈಗ ಅದೇ ಜೈಲಿಗೆ ಹೋಗಿದ್ದಾರೆ ಆಗಬಾರ್ದಿತ್ತು ಏನಾಗಿದೆ ಅಂತ ಗೊತ್ತಿಲ್ಲ ಯಾರೋ ವ್ಯಕ್ತಿ ಸತ್ತಿದ್ದಾರೆ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗಲಿ ಇವ್ರಿಗೂ ಒಳ್ಳೆಯದಾಗಲಿ ಬಿಡುಗಡೆಯಾಗಿ ಬಂದು ಬಿಡುಗಡೆ ಆದರೆ ಸನ್ಮಾರ್ಗದಲ್ಲಿ ಇದ್ದು ಇನ್ನೂ ಇದೇ ಥರ ಒಳ್ಳೊಳ್ಳೆ ಕೆಲಸ ಮಾಡಿ ಆ ಕಡೆ ಗಮನ ಕೊಡಲಿ ಅಂದ್ಬಿಟ್ಟು ಹೋಗ್ಬೇಕಾದ್ರೆ ಕಾಕತಾಳಿ ಏನೋ ಹೋಗಿದ್ದು ಬರ್ತೀನಿ ಅಂತಂದ್ರು ಅಂತ ಎಲ್ಲ ಒಂದು ಕಡೆ ಇವಾಗ ಮತ್ತೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಏನು ಹೇಳ್ತೀರಾ ಸರ್ ಇದ್ರು ಅದು ಹೇಳಿಲ್ವ ನಾವು ಅನ್ಬಾರ್ದಿತ್ತು ಅಂತ ಅವಾಗ ಪರ ಅವಾಗ ಗಮನ ಕೊಟ್ಟಿರಲಿಲ್ಲ ಆಮೇಲೆ ಒಂದು ಎರಡು ಮೂರು ದಿವಸ ಆದಮೇಲಿಂದ ತೂ ಇದ್ಯಾಕೆ ಯಾಕೆ ಮನುಷ್ಯ ಹಿಂಗನ್ಬಿಟ್ರು ಹೋಗಿ ಬತ್ತೀನಿ ಅಂದ್ಬಿಟ್ರು ಅಂತ ಬಿಡು ಅನ್ಬಿಟ್ಟು ಸುಮ್ಮನೆ ಇದ್ದು ಈಗ ಬಂದಾಗ ಅದೇ ಜ್ಞಾಪಕ ಬರ್ತಾ ಇತ್ತು ಸೊ ಅವತ್ತು ಓಟ್ ಬರ್ತೀನಿ ಅಂದ್ ವ್ಯಕ್ತಿ ಪುನಃ ಬಂದ್ಬಿಟ್ರಲ್ಲಪ್ಪ ಪುನಃ ಬಂದ್ಬಿಟ್ರಲ್ಲ ನೀವು ಸರ್ ಕೆಲವೊಂದು ಕಡೆ ಹೇಳ್ತಾರೆ ಆಸ್ಪತ್ರೆಗೆ ಸಂದರ್ಭದಲ್ಲಿ ಆ ಟೈಮಲ್ಲಿ ಪಾಪ ಆ ವ್ಯಕ್ತಿ ಬಿಡುಗಡೆ ಸಂತೋಷದಲ್ಲಿದ್ರು ಏನ ಎಲ್ಲಾರ್ಗು ನಮ್ಗೂ ಓಟ್ ಬರ್ತೀವಿ ಸರ್ ಓಟ್ ಬರ್ತೀನಿ ಅಂತ ಅಂದಾಗ ಸಡನ್ ಆಗಿ ಏನು ಅನ್ಲಿಕ್ಕೆ ಆಗ್ಲಿಲ್ಲ ಹಂಗಾಗಿ ಕೆಲವೊಂದು ಜನ ನಂಬ್ತಾರೆ ಕೆಲವರು ನಂಬಲ್ಲ ಹಿಂಗಿರ್ತವೆ ಆಗಿದೆ ಈ ತರ ಆಗಿದೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ